ಇದೇ ವೇದಿಕೆಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಸವಾಲು ಹಾಕಿದ್ದಾರೆ ನಮ್ಮ ಯೋಜನೆಗಳನ್ನ ನೋಡಿ ಬಿಜೆಪಿಗರಿಗೆ ಹೊಟ್ಟೆ ಉರಿ ಆಗ್ಬಿಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಇರಬಹುದು ಅಥವಾ ಬಸವರಾಜ ಬೊಮ್ಮಾಯಿ ಇರಬಹುದು ಯಡಿಯೂರಪ್ಪ ಇರಬಹುದು ಇವರೆಲ್ಲರ ಆಡಳಿತ ವೈಖರಿಯಿಂದ ಆರ್ಥಿಕತೆಗೆ ಪೆಟ್ಟಾಗಿದೆ ನಮ್ಮ ನೋಡ್ ತಾಕತ್ತಿದ್ರೆ ಇಡೀ ದೇಶದಾದ್ಯಂತ ಇದೇ ಮಾಡೆಲ್ ಅನ್ನ ಕರ್ನಾಟಕದ ಈ ಮಾಡೆಲ್ ಅನ್ನ ಜಾರಿ ಮಾಡ್ಲಿ ನೋಡೋಣ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸವಾಲನ್ನ ಹಾಕಿದ್ದಾರೆ ಕೇಂದ್ರದ ನಾಯಕರು ಜೊತೆಗೆ ರಾಜ್ಯ ನಾಯಕರಿಗೆ ಏಕ ಕಾಲದಲ್ಲಿ ಟಾರ್ಗೆಟ್ ಮಾಡಿಕೊಂಡು ತಿವಿಯೋ ಕೆಲಸವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಈ ಮೂಲಕ ಮಾಡಿದ್ರು ನಿರೀಕ್ಷೆ ಇತ್ತು ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಮೋದಿ ಅವರಿಗೆ ಹೇಗೆ ಟಾಂಗ್ ಕೊಡ್ತಾರೆ ಅಂತ ಲೋಕಸಭೆ ಚುನಾವಣೆಯ ತಯಾರಿ ಭಾಗ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ಬಿಜೆಪಿಗೆ ಟಾಂಗ್ ಅಂತಾನೆ ನಿರೀಕ್ಷೆ ಇತ್ತು ನಿರೀಕ್ಷೆಯಂತೆ ಸವಾಲ್ ಹಾಕುವ ಕೆಲಸವನ್ನ ಕೂಡ ಇದೇ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಒಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋದಲ್ಲಿ ಬಂದಲ್ಲಿ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದಿಂದ ಆರ್ಥಿಕತೆಗೆ ಪೆಟ್ಟಾಗ್ತಾ ಇದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ಸಲ ಮಾತಾಡಬೇಕಾದ್ರೆ ಕೂಡ ಈ ಉಚಿತ ಯೋಜನೆಗಳ ಸೈಡ್ ಎಫೆಕ್ಟ್ ಏನು ಅನ್ನೋದನ್ನ ತಿಳಿಸ್ತಾ ಇದ್ರು ಈಗ ಅವರಿಗೆ ಅವರ ಮಾತುಗಳಿಗೆ ಟಾಂಗ್ ಕೊಡೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಾವು ಅತ್ಯಂತ ಯಶಸ್ವಿಯಾಗಿ ಆಡಳಿತವನ್ನ ನಡೆಸ್ತಾ ಇದೀವಿ ತಾಕತ್ತಿದ್ರೆ ನೀವು ಇದೇ ಕರ್ನಾಟಕ ಮಾಡೆಲ್ ಅನ್ನ ಈ ಗ್ಯಾರಂಟಿಗಳನ್ನ ಆರ್ಥಿಕತೆ ವಿಚಾರವಾಗಿ ಮಹಿಳೆಯರನ್ನ ಸಬಲೀಕರಣ ಮಾಡೋದ್ರಿಂದ ಹಿಡಿದು ಸಾರಿಗೆ ವ್ಯವಸ್ಥೆಯಿಂದ ಹಿಡಿದು ಎಲ್ಲಾ ಕಡೆಗೂ ನಾವು ಟಚ್ ಮಾಡಿದೀವಲ್ಲ ಅದೇ ರೀತಿ ನೀವು ಇಡೀ ದೇಶದಾದ್ಯಂತ ಇದನ್ನ ಚುನಾವಣಾ ಪ್ರಣಾಳಿಕೆ ರೀತಿ ಹಾಕೊಂಡು ಜಾರಿ ಮಾಡಿ ನೋಡೋಣ ನಿಮ್ಮ ಕೈನಲ್ಲಿ ಆಗುತ್ತಾ ಅನ್ನೋ ಪ್ರಶ್ನೆಯನ್ನ ಸವಾಲನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ ಹಾಗೆ ಹತಾಶರಾಗಿ ಹೋದಲ್ಲಿ ಬಂದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ವ್ಯಂಗ್ಯ ಮಾಡೋ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಹೊರತು ಇನ್ನೇನು ಅಲ್ಲ ಇದು ಪ್ಯೂರ್ಲಿ ಫ್ರಸ್ಟ್ರೇಷನ್ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಮೂಲಕ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿರುವಂತಹ ಕಲಬುರಗಿಯಿಂದಲೇ ನೇರ ನೇರ ಸಂದೇಶ ನ್ನ ಮೋದಿ ಅವರಿಗೂ ಕೊಡ್ತಾ ಇದ್ದಾರೆ